ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಮತ್ತೊಂದು ರಾಜ್ಯ ತೀವ್ರ ಕುತೂಹಲವನ್ನು ಕ್ರಿಯೇಟ್ ಮಾಡಿರುವಂತಹದ್ದು ಅದು ರಾಜಸ್ಥಾನ ರಾಜಸ್ಥಾನದಲ್ಲಿ ಈ ಬಾರಿ ಏನಾಗುತ್ತೆ ಇತಿಹಾಸ ಮರುಕಳಿಸುತ್ತಾ ಇತಿಹಾಸ ಕಂಟಿನ್ಯೂ ಆಗುತ್ತೆ ರಜಪೂತರ ರಾಜ್ಯ ರಾಜಸ್ಥಾನದಲ್ಲಿ ರಾಜ ಯಾರು ರಾಜಸ್ಥಾನದಲ್ಲಿ ತಪ್ಪುತ್ತಾ ರಾಜಕೀಯ ಸಂಪ್ರದಾಯ ಆರು ಚುನಾವಣೆಯಲ್ಲಿ ಒಂದೇ ಪಕ್ಷಕ್ಕೆ ಪಠವನ್ನು ಕಟ್ಟಿದ್ದಾರೆ ಮತಪ್ರಭು ಗೆಹ್ಲೋಟ್ ಪೈಲಟ್ ಅಂಥರ್ ಯುದ್ಧ ಕಾಂಗ್ರೆಸ್ ಕೇಕೆ ಹಾಕುತ್ತ ವಸುಂಧರಾ ರಾಜೆ ಮುನಿಸಿನ ನಡುವೆಯೂ ಕಮಲ ಅರಳು ತೀವ್ರ ಕುತೂಹಲವನ್ನ ಕೆರಳಿಸಿರುವಂತಹ ರಾಜ್ಯ ಇಲ್ಲಿ ಜಾಟರು ಮತ್ತು ರಜಪೂತರು ನಿರ್ಣಾಯಕ ನಿರ್ಣಾಯಕ ಮತದಾರರು ಇಲ್ಲಿ ಎರಡು ಸಮುದಾಯ ಪ್ರಾಬಲ್ಯವನ್ನು ಹೊಂದಿದೆ ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲಿ ಹಣ ಸಂಘರ್ಷ ಇತ್ತು ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸರಿಯಾಗಿತ್ತು ಇಬ್ಬರೂ ಕೂಡ ಕೈ ಎತ್ತಿದ್ರು ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ಅವರು ಅದು ಯಾವ ರೀತಿ ಪರಿಣಾಮವನ್ನು ಇಲ್ಲಿ ಬೀರುತ್ತೆ ವೆರಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಮೂವತ್ತು ವರ್ಷಗಳಿಂದ ಅಂದ್ರೆ ಆರು ಟರ್ಮಿನ ಚುನಾವಣೆ ಇದೆಯಲ್ಲ ಈ ಆರು ಟರ್ಮಿನ ಚುನಾವಣೆಯಲ್ಲಿ ಒಂದು ವರ್ಷ ಗೆದ್ದಂತಹ ಪಕ್ಷ ನೆಕ್ಸ್ಟ್ ಸೋತಿರುವಂತಹ ಇತಿಹಾಸ ಇದೆ ಅತೇ ಅದೇ ಇತಿಹಾಸ ಕಂಟಿನ್ಯೂ ಆಗುತ್ತಾ ಹೊಸ ಇತಿಹಾಸ ನಿರ್ಮಾಣ ಆಗುತ್ತಾ ಅನ್ನೋದು ಪ್ರಶ್ನೆ ಹಾಗಾದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನ್ ಹೇಳ್ತವೆ ನೋಡ್ತಾ ಹೋಗೋಣ ಎ ಬಿ ಪಿ ಹೇಳಿರುವಂತಹದ್ದು ಬಿಜೆಪಿ ನೂರ ಇಪ್ಪತ್ತೇಳರಿಂದ ನೂರ ಮೂವತ್ತೇಳು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂಥೇಳಿ ಕಾಂಗ್ರೆಸ್ ಐವತ್ತೊಂಬತ್ತರಿಂದ ಅರವತ್ತೊಂಬತ್ತು ಸ್ಥಾನದಲ್ಲಿ ಗೆಲ್ಲುತ್ತೆ ಅಂಥೇಳಿ ಇತರರು ಇಲ್ಲಿ ಖಾತೆಯನ್ನು ತೆರೆಯೋದಿಲ್ಲ ಅಂತೇಳಿ ಎ ಬಿ ಪಿ ನ್ಯೂಸ್ ಸಮೀಕ್ಷೆ ಹೇಳಿದೆ ಚುನಾವಣೆಗೂ ಮೊದಲು ಇಂಡಿಯಾ ಟಿ ವಿ ಬಿಜೆಪಿ ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಗೆಲ್ಲುತ್ತೆ ಕಾಂಗ್ರೆಸ್ ಎಪ್ಪತ್ತೆರಡರಲ್ಲಿ ಗೆಲ್ಲುತ್ತೆ ಇತರೆ ಮೂರು ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತೇಳಿ ಚುನಾವಣೆಗೂ ಮೊದಲು ಚುನಾವಣೆಯ ನಂತರ ಈ ಅಂಕಿಅಂಶ ಚೇಂಜ್ ಆಗಬಹುದು ಏನಾಗಬಹುದು ಅನ್ನೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿ ಉತ್ತರವನ್ನು ಕೊಡುತ್ತೆ ಹಾಗಾದ್ರೆ ರಾಜಸ್ಥಾನದ ಚುನಾವಣೆ ಎರಡು ಸಾವಿರದ ಹದಿನೆಂಟು ಲಾಸ್ಟ್ ಟರ್ಮ್ನಲ್ಲಿ ಏನಾಗಿತ್ತು ನೋಡ್ತಾ ಹೋಗೋಣ ಒಟ್ಟು ಕ್ಷೇತ್ರಗಳು ಇನ್ನೂರು ಮ್ಯಾಜಿಕ್ ನಂಬರು ನೂರ ಒಂದು ಯಾರು ನೂರ ಒಂದನ್ನು ರೀಚ್ ಆಗ್ತಾರೋ ಅವರು ಇಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ಕಾಂಗ್ರೆಸ್ ಕಳೆದ ಬಾರಿ ನೂರು ಸ್ಥಾನಗಳಲ್ಲಿ ಗೆದ್ದಿತ್ತು ಮೂವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಓಟ್ ಶೇರಿಂಗ್ ಇತ್ತು ಬಿಜೆಪಿ ಪಿ ಮೂರಲ್ಲಿ ಗೆದ್ದಿತ್ತು ಮೂವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಓಟ್ ಶೇರಿಂಗ್ ಇತ್ತು ಬಿ ಎಸ್ ಪಿ ಮಾಯಾವತಿ ಅವರ ಪಕ್ಷ ಆರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ನಾಲ್ಕು ಪರ್ಸೆಂಟ್ ಓಟ್ ಶೇರಿಂಗ್ ಇತ್ತು ಹಾಗಾದರೆ ಮತದಾನ ಶೇಕಡವಾರು ಎಷ್ಟಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಎಪ್ಪತ್ತೈದು ಪಾಯಿಂಟ್ ಏಳು ಆರು ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಎರಡು ಆಗಿತ್ತು ಈ ಬಾರಿ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಐದು ಆಗಿದೆ ಒಂದು ಪರ್ಸೆಂಟ್ ಏರಿಕೆ ಆಗಿದೆ ಆ ಒಂದು ಪರ್ಸೆಂಟ್ ಮತದಾನದ ಏರಿಕೆ ಯಾರಿಗೆ ಪ್ಲಸ್ ಆಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಹಾಗಾದ್ರೆ ರಾಜಸ್ಥಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಇಲ್ಲಿ ಬಿಜೆಪಿಯ ಪ್ಲಸ್ ಪಾಯಿಂಟ್ಸ್ ಏನು ನೋಡ್ತಾ ಹೋಗೋಣ ಗ್ಯಾರಂಟಿಗಳಿಗೆ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಬಿಜೆಪಿ ಐದು ಪ್ರತ್ಯಾಸ್ತ್ರವನ್ನ ಹೂಡಿರುವಂತಹದ್ದು ಈ ಗ್ಯಾರಂಟಿಗಳಿಗೇನೆ ಸಂಬಂಧಪಟ್ಟಿರುವಂತೆ ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕೂಟಿ ಕೊಡ್ತೀವಿ ಅಂತ ಹೇಳಿದೆ ಬಿಜೆಪಿ ಅದು ಕೂಡ ಪ್ಲಸ್ ಆಗಬಹುದು ಅದರ ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ಸ್ಕ್ವಾಡನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಹೇಳಿದೆ ಮಹಿಳಾ ಮತದಾರರ ಓಟ್ ಬಿಜೆಪಿ ಬಿಜೆಪಿಯತ್ತ ಸೆಳೆಯುವಲ್ಲಿ ಪ್ಲಸ್ ಆಗಬಹುದು ಅಂತೇಳಿ ಹೆಣ್ಣು ಮಗುವಿನ ಉತ್ತೇಜನಕ್ಕೆ ಉಳಿತಾಯದ ಬಾಂಡ್ ಇಲ್ಲಿ ಭಾಗ್ಯಲಕ್ಷ್ಮಿ ಅಂತೇಳಿ ರಾಜ್ಯದಲ್ಲಿ ಮಾಡಿದ್ರಲ್ಲ ಆ ಥರದ ಬಾಂಡ್ ಸ್ಕೀಮನ್ನು ಮಾಡಿದ್ದಾರೆ ಇನ್ನು ಗ್ಯಾಸ್ ಬೆಲೆ ಇಳಿಕೆಯ ಭರವಸೆ ಇದೆಲ್ಲವೂ ಕೂಡ ಮಹಿಳಾ ಮತದಾರರನ್ನ ಸೆಳೆಯುವ ತಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು ಪ್ರಧಾನಿ ಮೋದಿ ಅಮಿತ್ ಶಾ ಅವರ ಜನಪ್ರಿಯತೆ ಇಲ್ಲಿ ಮ್ಯಾಜಿಕ್ ಅನ್ನ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಎಟ್ ದ ಸೇಮ್ ಟೈಮ್ ಕಳೆದ ಬಾರಿ ಕಾಂಗ್ರೆಸ್ನ ಆಡಳಿತ ವಿರೋಧಿಯಲ್ಲಿ ಪಕ್ಷದೊಳಗಿನ ಕಿತ್ತಾಟ ಬಿಜೆಪಿಗೆ ವರ ಆಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ರಾಜಕೀಯ ಪಂಡಿತರು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಒಳ ಜಗಳ ಇದೆ ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ ನಡುವೆ ಅದು ಯಾವ ರೀತಿಯ ಇಂಪ್ಯಾಕ್ಟ್ ಬೀರುತ್ತೆ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಂತೇಳಿ ಕೆಳ ಹಂತದಲ್ಲಿ ಹಿಂದೂ ಮತಗಳ ಕ್ರೋಡೀಕರಣವು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಲೆಕ್ಕಾಚಾರ ಇದೆ ಅದೇ ಬಿಜೆಪಿಗೆ ಮೈನಸ್ ಆಗುವಂತಹ ಪಾಯಿಂಟ್ಗಳು ರಾಜಸ್ಥಾನದಲ್ಲೇನು ನೋಡ್ತಾ ಹೋಗೋಣ ರಾಜವರ್ಧನ್ ರಾಥೋಡ್ ಸೇರಿ ಕೇಂದ್ರ ಸಚಿವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಬಿಜೆಪಿ ಸೃಷ್ಟಿ ಮಾಡಿಕೊಂಡಿರುವಂತಹ ನಿಯಮವನ್ನೇ ಬಿಜೆಪಿಯ ವರಿಷ್ಠರು ಇಲ್ಲಿ ಮುರಿದಿದ್ದಾರೆ ಅದು ಮೈನಸ್ ಆಗಬಹುದು ಅಂತ ಹೇಳಿ ವಸುಂಧರಾ ರಾಜೆ ಎಕ್ಸ್ ಸಿಎಂ ಅವರು ಮಹಿಳಾ ಸಿಎಂ ಆಗಿದ್ದವರು ಅವರನ್ನ ಕಡೆಗಣನೆ ಮಾಡಲಾಗಿದೆ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಕಡೆಗಣನೆಯ ಇಂಪ್ಯಾಕ್ಟ್ ಬಿಜೆಪಿಯಲ್ಲಾಗಿತ್ತು ವಸುಂಧರಾ ರಾಜೆಯ ಇಂಪ್ಯಾಕ್ಟ್ ರಾಜಸ್ಥಾನದ ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಬಿಜೆಪಿಯಲ್ಲೂ ಕೂಡ ಬಣರಾಜಕೀಯದ ಸಮಸ್ಯೆ ಇದೆ ಅದು ಕೂಡ ಬಿಜೆಪಿಗೆ ಈ ಬಾರಿ ಮೈನಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ ಮೋದಿ ವರ್ಚಸ್ಸನ್ನ ನೆಚ್ಚಿಕೊಂಡು ಬಿಜೆಪಿಯ ನಾಯಕರು ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಹಿನ್ನಡೆಯಾಯಿತು ರಾಜಸ್ಥಾನದಲ್ಲೂ ಅದೇ ರೀತಿ ಆಗಬಹುದು ಅನ್ನೋದು ಕಾಂಗ್ರೆಸ್ನ ಒಲವಾಗಿರುವಂತಹದ್ದು ಸಹಜವಾಗಿಯೇ ಅದೇನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಇನ್ನು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ ಏನು ಎರಡನೇ ಬಾರಿ ಅಧಿಕಾರಕ್ಕೆ ಇರುವಂತಹ ಹುಮ್ಮಸ್ಸು ಕಾಂಗ್ರೆಸ್ಗಿದೆ ಬಟ್ ಜೋಡೆತ್ತುಗಳಾಗಿ ಪೈಲಟ್ ಮತ್ತು ಗೆಹ್ಲೋಟ್ ಕೈಯನ್ನೆತ್ತಿದ್ದಾರೆ ಯಾವ ರೀತಿ ಅದು ಸಕ್ಸಸ್ ಆಗುತ್ತೆ ನೋಡಬೇಕು ಕರ್ನಾಟಕದ ಮಾದರಿಯ ಗ್ಯಾರಂಟಿ ಅಸ್ತ್ರಗಳ ಪ್ರಯೋಗ ಆಗಿದೆ ಐದು ಗ್ಯಾರಂಟಿಗಳು ಸಿಎಂ ಗೆಹ್ಲೋಟ್ ನಾಯಕತ್ವ ಅದು ಯಾವ ರೀತಿಯ ಪರಿಣಾಮವನ್ನು ಈ ಬಾರಿ ಕಾಂಗ್ರೆಸ್ ಮೇಲೆ ಬೀರುತ್ತೆ ಓಟ್ ತಂದುಕೊಡುತ್ತೆ ಅನ್ನೋದು ಕುತೂಹಲ ಅದು ಕೂಡ ಪ್ಲಸ್ ಆಗಬಹುದು ಅಂತೇಳಿ ಸಿದ್ದು ಡಿ ಕೆ ಮಾದರಿಯಲ್ಲಿ ಪೈಲಟ್ ಮತ್ತು ಗೆಹ್ಲೋಟ್ ರಾಜಸ್ಥಾನದ ಕಾಂಗ್ರೆಸ್ನ ಜೋಡೆತ್ತುಗಳಾಗಿದ್ದಾರೆ ಅದು ಕೂಡ ಪ್ಲಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ನ ಮೈನಸ್ ಈ ರೀತಿ ಇದೆ ಗೆಹ್ಲೋಟ್ ಸಚಿನ್ ಪೈಲಟ್ ಆಂತರಿಕ ಕಿತ್ತಾಟ ಇದೆ ಅದು ಅದು ಕಾಂಗ್ರೆಸ್ಗೆ ಮೈನಸ್ ಆಗಬಹುದು ಗೆಹ್ಲೋಟ್ ಅವರ ಆಡಳಿತ ವಿರೋಧಿ ಅಲೆ ಇದೆಯಲ್ಲ ಅದು ಕೂಡ ಈ ಬಾರಿ ಕಾಂಗ್ರೆಸ್ನ ಒಂದು ಸ್ವಲ್ಪ ಸಮಸ್ಯೆಗೆ ದೂಡಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಸತತವಾಗಿ ಒಂದೇ ಪಕ್ಷಕ್ಕೆ ಅಧಿಕಾರ ಸಿಕ್ಕಿಲ್ಲ ಆ ಇತಿಹಾಸ ಈ ಬಾರಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಬಿಜೆಪಿಯ ನಂಬಿಕೆ ಆಂತರಿಕ ಕಿತ್ತಾಟದಿಂದಲೇ ಕಾಂಗ್ರೆಸ್ಗೆ ಮುಳುವಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಕೇಶ್ ರಾಜಸ್ಥಾನದ ರಾಜಕಾರಣ ಚುನಾವಣೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಬಾರಿ ರಾಜಸ್ಥಾನದಲ್ಲಿ ಏನಾಗಬಹುದು ಇತಿಹಾಸ ಸೃಷ್ಟಿಯಾಗುತ್ತಾ ಇತಿಹಾಸ ಮುಂದುವರಿಯುತ್ತಾ ಅಂತ ಹೇಳಿ ಸುಖೇಶ್ ಖಂಡಿತ ಇದೇ ಕುತೂಹಲ ಇರುವಂತದ್ದು ಪ್ರೇಮ್ ಯಾಕಂದ್ರೆ ಈ ಬಾರಿ ರಾಜಸ್ಥಾನ ಚುನಾವಣೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಬಿಜೆಪಿ ಹತ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಸಾಕಷ್ಟು ಕಡೆಗಳಲ್ಲಿ ಆಪರೇಷನ್ ಕಮಲದ ಎಫೆಕ್ಟ್ ಆಗಿ ತನ್ನ ಅಧಿಕಾರವನ್ನು ಕಳೆದುಕೊಂಡು ಬಿಜೆಪಿ ಅಧಿಕಾರಕ್ಕೆ ಹಿಡಿಯುವಂತಹ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಅಂತಹದ್ದೇ ಒಂದು ಪ್ರಯತ್ನದ ಹೊರತಾಗಿ ಕೂಡ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿ ಉಳಿದುಕೊಂಡಂತ ರಾಜ್ಯಗಳಲ್ಲಿ ರಾಜಸ್ಥಾನ ಪ್ರಮುಖವಾಗುತ್ತೆ ಆದರೆ ರಾಜಸ್ಥಾನದಲ್ಲಿ ಒಂದು ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದು ಪುನಃ ಬಂದಂತ ಇತಿಹಾಸ ಕಳೆದ ಮೂವತ್ತು ವರ್ಷದಲ್ಲಿ ಇಲ್ಲ ಅಂದ್ರೆ ಬೇರೊಂದು ಸರ್ಕಾರ ಬೇರೊಂದು ಪಕ್ಷ ಅಧಿಕಾರಕ್ಕೆ ಬಂದಂಥದ್ದು ಸರ್ಕಾರ ಪಕ್ಷ ಬದಲಾದಂಥದ್ದು ಇದೇ ಕಳೆದ ಮೂವತ್ತು ವರ್ಷಗಳಲ್ಲಿ ಕಂಡು ಬರ್ತಿರುವ ಅಲ್ಲಿನ ಇತಿಹಾಸವನ್ನು ಗಮನಿಸಿದಾಗ ಈ ಬಾರಿ ಎರಡನೇ ಅವಕಾಶವನ್ನ ಕಾಂಗ್ರೆಸ್ ಪಡೆಯುತ್ತಾ ಅನ್ನುವಂತ ಸಹಜವಾದ ಪ್ರಶ್ನೆ ಇದೆ ಪ್ಲಸ್ ಮೈನಸ್ ಗಳ ಹೊರತಾಗಿಯೂ ಕೂಡ ಯಾಕಂದ್ರೆ ಪ್ಲಸ್ ಮೈನಸ್ ಕಡೆ ಮುಖ್ಯಮಂತ್ರಿ ಅಶೋಕ್ ಗೆಹ್ಲಟ್ ಮತ್ತು ಸಚಿನ್ ಪೈಲಟ್ ಅವರ ನಡುವೆ ಏನು ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಇತ್ತು ಅದೇ ರೀತಿ ಸರ್ಕಾರ ಇದ್ದಾಗಲೂ ಕೂಡ ನಡೆದಿದೆ ಈಗ ಗಳಿಗೆಯಲ್ಲಿ ಇಬ್ಬರು ಕೈ ಕೈ ಹಿಡಿದಿದ್ರೂ ಕೂಡ ಒಳ ಏಟುಗಳು ಏನಾದ್ರೂ ಇದಾವ ಇಲ್ಲ ಅನ್ನೋದು ಪ್ರಶ್ನೆ ಬಿಜೆಪಿಗೂ ಸವಾಲು ಇರುವಂತದ್ದು ರಾಜ್ಯದ ಮಟ್ಟಿಗೆ ಪ್ರಶ್ನಾತೀತ ನಾಯಕಿಯಾಗಿದ್ದು ಅಂತ ವಸುಂಧರ ರಾಜ ಅವರು ಅವ್ರಿಗೂ ಬಿಜೆಪಿ ಹೈಕಮಾಂಡ್ಗೆ ಈ ಬಾರಿ ಆ ಮಟ್ಟಗಿನ ಸಹಮತ ಮೂಡದಂತೆ ಕಾಣಿಸ್ತಾ ಇಲ್ಲ ಅವ್ರ ಕಡೆ ಸಾಕಷ್ಟು ಜನರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥದ್ದು ಕೂಡ ಬಿಜೆಪಿಯ ಪಾಳದಲ್ಲಿ ಒಂದಷ್ಟು ರೀತಿಯ ಆತಂಕ ಕೂಡ ಮನೆ ಮಾಡಿದೆ ಅನ್ನುವಂಥದ್ದು ಆದರೆ ಗ್ಯಾರಂಟಿಗಳ ವಿಚಾರಕ್ಕೆ ಬರೋದು ಆದರೆ ಐದು ಗ್ಯಾರಂಟಿ ಕಾಂಗ್ರೆಸ್ ಘೋಷಣೆ ಮಾಡಿದ್ರೆ ಬಿಜೆಪಿಯು ಕೂಡ ಆಕರ್ಷಕವಾಗಿರುವಂಥ ವಿದ್ಯಾರ್ಥಿಗಳಿಗೆ ಸ್ಕೂಟಿ ಕೊಡುವಂತ ವಿಚಾರ ಇರ್ಬೋದು ಅಥವಾ ಗ್ಯಾಸ್ ದರ ಕಡಿಮೆ ಮಾಡುವಂತಿರ್ಬೋದು ಅಥವಾ ಮಹಿಳೆಯರಿಗೆ ಬಾಂಡ್ ಕೊಡುವಂತ ಹೆಣ್ಣು ಮಕ್ಕಳಿಗೆ ಬಾಂಡ್ ಕೊಡುವಂತ ವಿಚಾರ ಇರ್ಬೋದು ಹೀಗೆ ಸಾಕಷ್ಟು ಆಫರ್ಗಳನ್ನ ಇಟ್ಟಿದ್ದಾವೆ ಅಂದ್ರೆ ಇಬ್ಬರು ಕೂಡ ಜನರನ್ನ ಸೆಳೆಯುವ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಯನ್ನ ಮಾಡಿದ್ರು ಕೂಡ ಆಡಳಿತ ವಿರೋಧಿ ಅಲೆಯ ಹೊಡೆತವೇನಾದ್ರೂ ಕಾಂಗ್ರೆಸ್ಗೆ ಬಿದ್ರೆ ಅಥವಾ ಒಬ್ಬ ಒಂದು ಸಾರಿ ಆಯ್ಕೆ ಮಾಡಿದವ್ರನ್ನ ಮತ್ತೊಮ್ಮೆ ಆಯ್ಕೆ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ರಾಜಸ್ಥಾನದ ಜನ ಈ ಬಾರಿ ಬಂದ್ರೆ ಸಹಜವಾಗಿ ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಬಿಜೆಪಿಯ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದ್ರು ಅವರನ್ನ ಕೈ ಹಿಡಿದ್ರೆ ಜನ ಕೈ ಹಿಡಿದ್ರೆ ಅಥವಾ ಬಿಜೆಪಿ ಆಂತರಿಕವಾಗಿ ಸ್ಥಳೀಯವಾಗಿ ಸಾಕಷ್ಟು ಪ್ರಭಾವಿಯಾಗಿರುವಂತಹ ರಾಜಮನೆತರದ ವಸುಂಧರ ರಾಜ್ಯ ಅವರೇನಾದ್ರೂ ಒಳಗಿಂದೊಳಗೆ ಈ ಬಾರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೆ ಆದ್ರೆ ಅದು ಆ ಭಿನ್ನಾಭಿಪ್ರಾಯ ಬಿಜೆಪಿಯ ಅಧಿಕಾರದ ದೂರ ಇಡ್ಲೂಬಹುದು ಆದ್ರೆ ಒಂದಂತೂ ಸ್ಪಷ್ಟ ಈ ಬಾರಿ ಇಬ್ಬರಲ್ಲಿ ಒಂದು ಎರಡರಲ್ಲಿ ಒಂದು ಪಕ್ಷ ಪ್ರತಿ ಬಾರಿ ಕೂಡ ಸ್ಪಷ್ಟೊಂದಿಗೆ ಅಧಿಕಾರಕ್ಕೆ ಬರ್ತಾ ಇರೋದ್ರಿಂದ ಕಾಂಗ್ರೆಸ್ ಬಿಜೆಪಿನ ನ ಅನ್ನುವಂತ ಸಹಜವಾದ ಕದನ ಕುತೂಹಲ ಉಳಿದು ಂತೆ ಕಾಣಿಸ್ತಾ ಇದೆ ಪ್ರೇಮ್ ಸುಖೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ರಾಜಸ್ಥಾನವನ್ನು ಅತ್ಯಂತ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅವರು ಮಾಡಿರುವಂತಹ ಪ್ರಚಾರ ರ್ಯಾಲಿಗಳು ಅವರು ಮಾಡಿದಂತಹ ಭಾಷಣದ ವೈಖರಿ ಅದೆಲ್ಲವೂ ಕೂಡ ಸಾಕ್ಷಿಯಾಗಿದೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಅಮಿತ್ ಶಾ ಅವರ ಚಾಣಕ್ಯತನ ರಾಜಸ್ಥಾನದಲ್ಲಿ ವರ್ಕೌಟ್ ಆಗುತ್ತಾ ಅಂತನಾ ಹೇಗೆ ಅಂತ ಸುಖೇಶ್ ಒಂದು ಪ್ರೇಮ ಅದೇ ಒಂದು ಪ್ರಯತ್ನಗಳನ್ನು ಕೂಡ ರಾಜ್ಯದಲ್ಲೂ ಕೂಡ ಬಿಜೆಪಿ ಮಾಡಿತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನ ಸಾಕಷ್ಟು ಸಮಯದಲ್ಲಿ ಕರೆಸಿ ರೋಡ್ ಶೋಗಳನ್ನು ಕೂಡ ಮಾಡಿಸುವ ಮೂಲಕವಾಗಿ ರ್ಯಾಲಿಗಳನ್ನು ಮಾಡಿಸುವ ಪ್ರಯತ್ನವನ್ನ ಮಾಡಿತ್ತು ಒಂದು ರೀತಿಯ ಆಡಳಿತ ವಿರೋಧಿ ಅಲೆಯಲ್ಲಿ ಬಿಜೆಪಿ ಕೊಚ್ಚೋಗಿತ್ತು ಅಲ್ಲಿ ಎರಡು ಅಡ್ವಾಂಟೇಜ್ ಬಿಜೆಪಿಗೆ ಏನಾದರೂ ಸಿಗುತ್ತಾ ಅನ್ನುವಂಥದ್ದು ಒಂದು ಈಗ ನೀವೇ ಹೇಳದಂತೆ ಪ್ರಧಾನಿಯವರ ಪ್ರಚಾರ ಇರಬಹುದು ಅಥವಾ ಅಮಿತ್ ಶಾ ಅವರ ತಂತ್ರಗಾರಿಕೆ ಇರಬಹುದು ಅಥವಾ ಏನಾದರೂ ಇವೆಲ್ಲವೂ ಮೀರಿ ಕಾಂಗ್ರೆಸ್ಗೆ ಅಷ್ಟೇ ಮಟ್ಟದ ಆಡಳಿತ ವಿರೋಧಿ ಅಲೆ ಇದ್ದು ಇಲ್ಲಿ ಹೇಗೆ ಕಾಂಗ್ರೆಸ್ಗೆ ಕೈ ಹಿಡಿತು ಅದೇ ರೀತಿಯಲ್ಲಿ ರಾಜಸ್ಥಾನಕ್ಕೂ ಜೆ ಬಿಜೆಪಿ ಜನ ಕೈ ಹಿಡಿತಾರ ಪಿಯನ್ನು ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ ಇಲ್ಲಿ ಆದಂಥದ್ದೇ ಅಲ್ಲಿ ಏನಾದ್ರೂ ಕಾಂಗ್ರೆಸ್ಗೆ ಆಗುತ್ತಾ ಅನ್ನುವಂಥದ್ದು ಜೊತೆಗೆ ಇಲ್ಲೂ ನಿರೀಕ್ಷೆ ಇಟ್ಟಿದ್ರು ಸಾಕಷ್ಟು ಪ್ರಮಾಣದಲ್ಲಿ ಬಿಜೆಪಿ ನಾಯಕರುಗಳು ಆ ನಿರೀಕ್ಷೆ ಹುಸಿ ಆಯಿತು ಅಲ್ಲೂ ಕೂಡ ಸಹಜವಾಗಿ ಆಡಳಿತ ಪಕ್ಷವಾಗಿರುವಂತ ಕಾಂಗ್ರೆಸ್ ಒಂದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತೆ ತಮ್ಮ ಯೋಜನೆಗಳ ವಿಚಾರವಾಗಿ ಹೊಸದಾಗಿ ಓಡಿಸಿರುವ ಗ್ಯಾರಂಟಿ ವಿಚಾರವಾಗಿ ಅಥವಾ ಒಂದು ಹಂತದಲ್ಲಿ ಇಬ್ಬರ ನಡುವೆ ಆದಂತಹ ರಾಜಿ ಅವೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದರೆ ಏನಾಗುತ್ತೆ ಅನ್ನುವಂಥದ್ದು ಅಂತಿಮವಾಗಿ ಜನ ಕೊಡುವಂತ ತೀರ್ಪಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೇಮ್ ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ